ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಒಂದು ವೇಳೆ ನಾನು ಪ್ರಧಾನಿ ಆದರೆ ಏನಾಗತ್ತೆ? ಈ ಶೀರ್ಷಿಕೆಯಡಿ ಖ್ಯಾತ ಯೂಟ್ಯೂಬರ್ ಧ್ರುವರಾಠಿ ಕುತೂಹಲ ಕೆರಳಿಸುವ ವಿಡಿಯೋ ಒಂದನ್ನು ಪ್ರಕಟಿಸಿದ್ದಾರೆ. ಈ ವಿಡಿಯೋ ಭಾರಿ ವೈರಲ್ ಆಗಿದ್ದು ಕೇವಲ 4 ದಿನದಲ್ಲಿ 1.2 ಕೋಟಿ ವೀಕ್ಷಣೆ ಕಂಡಿದೆ. ತಾನು ದೇಶದ ಪ್ರಧಾನಿಯಾದರೆ ಯಾವೆಲ್ಲ ಯೋಜನೆಗಳಿಗೆ ಆದ್ಯತೆ ನೀಡ್ತೇನೆ ಮತ್ತು ಯಾವೆಲ್ಲ ಕಾರ್ಯಗಳನ್ನು ಮಾಡ್ತೇನೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಮ್ಮ ಆಲೋಚನೆಗಳನ್ನು ಹರಿಬಿಟ್ಟಿದ್ದಾರೆ. ಈ ಮೂಲಕ ನಿಜವಾಗಿ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಬೇಕಾದಂಥ ಕಾರ್ಯವೇನು ಅನ್ನೋದನ್ನು ತಿಳಿಸಿದ್ದಾರೆ. ದೇಶದ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಹೂಡಿಕೆ ಅತ್ಯಗತ್ಯ ಅನ್ನೋದನ್ನು ಈ ವಿಡಿಯೋದಲ್ಲಿ ಒತ್ತಿ ಹೇಳಿದ್ದಾರೆ. ಬನ್ನಿ, ಧ್ರುವರಾಠಿಯವರ ಹೊಸ ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನು ತಿಳಿಯೋ ಪ್ರಯತ್ನ ಮಾಡೋಣ. ನಮ್ಮ ದೇಶವನ್ನು ಸ್ವರ್ಗವನ್ನಾಗಿಸುವ ವಿಚಾರಕ್ಕೆ ಬಂದಾಗ ಅಲ್ಲಿ ಮುಖ್ಯವಾಗಿ ಬೇಕಾಗೋದು ಸಮೃದ್ಧಿ. ನಾವು ಸಮೃದ್ಧಿ ಅಂತ ಹೇಳುವಾಗ ಯಾವಾಗಲೂ ಶಾಂತಿ ಮತ್ತು ಸಮೃದ್ಧಿ ಅನ್ನೋದನ್ನು ಜೊತೆಗೆ ಬಳಸ್ತೇವೆ. ಈ ಶಾಂತಿ ಇಲ್ಲದೆ ಸಮೃದ್ಧಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಶಾಂತಿ ವಿಚಾರಕ್ಕೆ ಬಂದಾಗ ಮುಖ್ಯವಾಗಿ ಬರೋದು ಗಡಿ ಸುರಕ್ಷತೆ. ಅದಾದ ನಂತರ ಮುಖ್ಯವಾಗೋದು ಭಯೋತ್ಪಾದನೆಯಿಂದ ರಕ್ಷಣೆ. 2001ರಲ್ಲಿ ಪಾರ್ಲಿಮೆಂಟ್ ಮೇಲೆ ಉಗ್ರರ ದಾಳಿ, 2008ರಲ್ಲಿ ಮುಂಬೈ ಉಗ್ರರ ದಾಳಿ, 2015ರಲ್ಲಿ ಗುರುದಾಸ್ಪುರ್ ಉಗ್ರರ ದಾಳಿ, 2019ರಲ್ಲಿ ಪುಲ್ವಾಮಾ ದಾಳಿ, 2023ರಲ್ಲಿ ಜೈಪುರ್ ಮುಂಬೈ ಎಕ್ಸ್ಪ್ರೆಸ್ ಉಗ್ರರ ದಾಳಿ, ಇತ್ತೀಚೆಗೆ ರಿಯಾಸಿ ಉಗ್ರರ ದಾಳಿ ನಡೆದಿದೆ. ಕಳೆದ 5 ವರ್ಷದಲ್ಲಿ ಜಮ್ಮು ಕಾಶ್ಮೀರದಲ್ಲಿ 761 ಭಯೋತ್ಪಾದನಾ ದಾಳಿ ನಡೆದಿದೆ. ಈ ದಾಳಿಯಲ್ಲಿ 174 ನಾಗರಿಕರು ಸಾವನ್ನಪ್ಪಿದ್ದಾರೆ ಅಂತ ಗೃಹ ಸಚಿವಾಲಯವೇ ಹೇಳುತ್ತೆ. ಇಂಥ ಎಲ್ಲ ದಾಳಿಗಳಿಂದ ರಕ್ಷಣೆ ಕೂಡ ಅಗತ್ಯ ಆಗತ್ತೆ. ಮೂರನೇದಾಗಿ ದಂಗೆ, ಕೋಮು ಸಂಘರ್ಷಗಳು. 2020ರಲ್ಲಿ ದೆಹಲಿಯಲ್ಲಾದ ದಂಗೆಯನ್ನು ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಕರ್ನಾಟಕದ ಡೇಟಾ ಪ್ರಕಾರ 2017ರಿಂದ 2021ರವರೆಗೆ 5 ವರ್ಷದ ಅವಧಿಯಲ್ಲಿ 2900ಕ್ಕೂ ಹೆಚ್ಚು ಕೋಮು ಸಂಘರ್ಷ ಪ್ರಕರಣಗಳು ದಾಖಲಾಗಿದೆ. ಫೆಬ್ರವರಿ ತಿಂಗಳಲ್ಲಿ ಮಣಿಪುರ ರಾಜ್ಯಪಾಲರು ನೀಡಿರುವ ಮಾಹಿತಿ ಪ್ರಕಾರ ಇಲ್ಲಿಯವರೆಗೂ ಮಣಿಪುರದಲ್ಲಿ ನಡೀತಾ ಇರುವಂಥ ಹಿಂಸಾಚಾರದಿಂದ 219 ಜನರು ಸಾವನ್ನಪ್ಪಿದ್ದಾರೆ. 10,000 FIR ದಾಖಲಾಗಿದೆ. 60,000 ಜನರನ್ನು ಸ್ಥಳಾಂತರ ಮಾಡಲಾಗಿದೆ. ಈ ಕೋಮು ಸಂಘರ್ಷ ಮತ್ತು ಜನಾಂಗೀಯ ಹಿಂಸಾಚಾರದಿಂದ ನಮಗೆ ಶಾಂತಿ ಬೇಕಾಗಿದೆ. ಮರ್ಡರ್ ಮಾತ್ರ ಅಲ್ಲ, ಹಿಟ್ ಆ್ಯಂಡ್ ರನ್, ರೋಡ್ ರೇಜ್ ಕೇಸ್ಗಳು ಕೂಡ ಕಡಿಮೆ ಏನಿಲ್ಲ. ಉದಾಹರಣೆಗೆ ಪುಣೆ ಪಾಶ್ ಪ್ರಕರಣದಲ್ಲಿ ವೇಗವಾಗಿ ಬಂದಂಥ ಕಾರು ಇಬ್ಬರನ್ನ ಬಲಿ ಪಡೆದಿತ್ತು. ಸರ್ಕಾರದ ಮಾಹಿತಿ ಪ್ರಕಾರ ದೇಶದಲ್ಲಿ 2022ರಲ್ಲಿ 67,387 ಹಿಟ್ ಆ್ಯಂಡ್ ರನ್ ಕೇಸ್ಗಳು ದಾಖಲಾಗಿದೆ. ಈ ಪೈಕಿ 30,000ಕ್ಕೂ ಹೆಚ್ಚು ಪ್ರಕರಣದಲ್ಲಿ ಜನರು ಸಾವನ್ನಪ್ಪಿದ್ದಾರೆ. ಬರೀ ವಾಹನದ ಕಾರಣದಿಂದಾಗಿ ಪ್ರತಿ ವರ್ಷ 30,000 ಜನರು ನಮ್ಮ ದೇಶದಲ್ಲಿ ಸಾವನ್ನಪ್ಪುತ್ತಿದ್ದಾರೆ ಅಂತಂದ್ರೆ ಅದು ಸಣ್ಣ ವಿಚಾರ ಅಲ್ವೇ ಅಲ್ಲ. ಇನ್ನು 6ನೇದಾಗಿ ಅಪಘಾತ ಪ್ರಕರಣಗಳು. ರಸ್ತೆ ಅಪಘಾತವನ್ನು ಹೊರತುಪಡಿಸಿ ಬೇರೆ ಬೇರೆ ರೀತಿಯ ಅಪಘಾತಗಳು ನಮ್ಮ ದೇಶದಲ್ಲಿ ವರದಿಯಾಗ್ತಾ ಇದೆ. 2021ರಲ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಪ್ರಕಟವಾಗಿರುವಂತಹ ಈ ಸುದ್ದಿಯನ್ನ ಒಮ್ಮೆ ನೋಡಿ. ನಮ್ಮ ದೇಶದಲ್ಲಿ ಪ್ರತಿದಿನ ಇಬ್ಬರು ತೆರೆದ ಗುಂಡಿ ಮತ್ತು ಮ್ಯಾನ್ ಹೋಲ್ನಲ್ಲಿ ಬಿದ್ದು ಸಾವನ್ನಪ್ಪುತ್ತಿದ್ದಾರೆ. NCRB ಡೇಟಾ ಪ್ರಕಾರ 2015ರಿಂದ 2020ರವರೆಗೆ ಒಟ್ಟಾಗಿ 5,393 ಜನರು ಗುಂಡಿಗಳಿಗೆ ಬಿದ್ದು ಸಾವನ್ನಪ್ಪಿದ್ದಾರೆ. ಇನ್ನು ರೈಲು ಅಪಘಾತದ ಬಗ್ಗೆ ನೀವು ಆಗಾಗಲೇ ಸುದ್ದಿ ಕೇಳ್ತಾನೆ ಇರ್ತೀರಿ. ಕಳೆದ ವರ್ಷ ಅತಿ ಭಯಾನಕ ರೈಲು ಅಪಘಾತವನ್ನ ನಾವು ನೋಡಿದ್ದೇವೆ. ಈ ಅಪಘಾತದಲ್ಲಿ ಸುಮಾರು 296 ಜನ ಸಾವನ್ನಪ್ಪಿದ್ರು. ಇನ್ನು 2023ರಲ್ಲಿ ರೈಲ್ವೆ ಹಳಿ ದಾಟುವಾಗ ನಡೆದ ಅಪಘಾತದಲ್ಲಿ 2,590 ಮಂದಿ ಸಾವನ್ನಪ್ಪಿದ್ದಾರೆ. ಇದು ಬರೀ ಮುಂಬೈನ ಲೋಕಲ್ ಟ್ರೈನ್ ಡೇಟಾ ಅಷ್ಟೇ. ಇನ್ನು ಸೇತುವೆ ಕುಸಿದು ನೂರಾರು ಜನರು ಪ್ರಾಣ ಕಳ್ಕೊಂಡಿರುವಂತಹ ಘಟನೆಗಳನ್ನ ನಾವು ಕೂಡ ನೋಡ್ತಾ ಇದ್ದೇವೆ. ಕೆಲವು ಕಡೆ ಅಕ್ರಮವಾಗಿ ಅಳವಡಿಸಿರುವಂತಹ ಹೋರ್ಡಿಂಗ್ ಕುಸಿದು ಜನರು ಪ್ರಾಣ ಕಳ್ಕೊಂಡಿದ್ದಾರೆ. ನಕಲಿ ಔಷಧ, ಕಲಬೆರಿಕೆ ಮದ್ಯದಿಂದ ಜನರು ಸಾವನ್ನಪ್ಪುತ್ತಿರೋದನ್ನ ನಾವು ನೋಡ್ತಿದ್ದೇವೆ. ಇವೆಲ್ಲ ನಡೆಯುವಾಗ ಓರ್ವ ಸಾಮಾನ್ಯ ವ್ಯಕ್ತಿಯ ಜೀವನಕ್ಕೆ ಯಾಕೆ ಬೆಲೆ ಇಲ್ಲ ಅನ್ನೋ ಆಲೋಚನೆಗಳು ಬಂದೇ ಬರುತ್ತೆ. ಪ್ರಧಾನಿಯಾದವರ ಪ್ರಾಣಕ್ಕೆ ಎಷ್ಟು ಬೆಲೆ ಇರುತ್ತೋ ಅಷ್ಟೇ ಬೆಲೆ ಸಾಮಾನ್ಯ ಜನರ ಜೀವಕ್ಕೂ ಇರಬೇಕು. ನಮಗೆ ಸಮಾನತೆಯ ಹಕ್ಕನ್ನು ನಮ್ಮ ಸಂವಿಧಾನ ನೀಡುತ್ತೆ. ಸಂವಿಧಾನ ಪ್ರಕಾರವಾಗಿ ಎಲ್ಲ ಜನರಿಗೂ ಸಮಾನತೆ ಇರಲೇಬೇಕು. ನಾವು ಒಂದು ಸಮಸ್ಯೆಯನ್ನು ಸರಿಪಡಿಸಬೇಕಾದ್ರೆ ಆ ಸಮಸ್ಯೆ ಹೇಗಾಗತ್ತೆ ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು. ನೀವು ವೈದ್ಯರ ಬಳಿ ಹೋದರೆ ವೈದ್ಯರು ನಿಮಗೆ ಮೊದಲು ಏನು ಸಮಸ್ಯೆ ಇದೆ ಅಂತ ನೋಡ್ತಾರೆ. ಅದಾದ ನಂತರ ಮದ್ದು ನೀಡ್ತಾರೆ. ಇದು ನಮ್ಮ ಜೀವನಕ್ಕೂ ಕೂಡ ಅನ್ವಯವಾಗುತ್ತೆ. ಮೊದಲನೇದಾಗಿ ಸಮಸ್ಯೆ ಏನು ಅಂತ ನಾವು ತಿಳಿಬೇಕು. ಅದಾದ ನಂತರ ಎರಡನೇದಾಗಿ ಆ ಸಮಸ್ಯೆಯನ್ನು ನಾವು ಒಪ್ಕೊಳ್ಬೇಕಾಗತ್ತೆ. ಅದಾದ ನಂತರ ಆ ಸಮಸ್ಯೆನ ಬಗೆಹರಿಸಬೇಕು. ಬಹುತೇಕ ರಾಜಕಾರಣಿಗಳು ಮೊದಲ ಎರಡೂ ಹಂತಗಳನ್ನು ನಿರ್ಲಕ್ಷಿಸ್ತಾ ಇದ್ದಾರೆ. ಬರೀ ದೊಡ್ಡ ದೊಡ್ಡ ಭಾಷಣ ಮಾಡಿಬಿಡ್ತಾರೆ, ಆದರೆ ಸಮಸ್ಯೆ ಏನಿದೆ ಅಂತ ತಿಳಿಯೋದೇ ಇಲ್ಲ. ಆ ಸಮಸ್ಯೆ ಇರೋದನ್ನು ಕೂಡ ಒಪ್ಕೊಂಡು ಪರಿಹಾರದ ಕ್ರಮವನ್ನು ಸಹ ಕೈಗೊಳ್ಳೋದಿಲ್ಲ. ರಾಜಕಾರಣಿಗಳು ತಮ್ಮ ಅಧಿಕಾರ ವರ್ಚಸ್ಸು ಕಾಪಾಡೋಕೆ ಎಲ್ಲ ಸಮಸ್ಯೆಯನ್ನು ಮುಚ್ಚಾಕೋ ಪ್ರಯತ್ನ ಮಾಡ್ತಾರೆ. ಇನ್ನು ಮಹಿಳೆಯರ ವಿರುದ್ಧದ ಅಪರಾಧಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. ಇವೆಲ್ಲವುದರ ನಡುವೆ
ನಾವು ಸಮಸ್ಯೆ ಸೃಷ್ಟಿಯಾದ ಬಳಿಕ ಪರಿಹಾರ ಹುಡುಕೋ ಬದಲು ಸಮಸ್ಯೆ ಆಗೋ ಮುಂಚೆನೇ ಸಮಸ್ಯೆ ಆಗದಂತೆ ನೋಡ್ಕೊಳ್ಳೋದು ಒಳ್ಳೇದಲ್ವಾ? ಗಡಿ ವಿಚಾರಕ್ಕೆ ಬಂದಾಗ ನಾವು ಯಾವ ಮುನ್ನೆಚ್ಚರಿಕೆ ಕೈಗೊಳ್ಳಬಹುದು? ಮೊದಲನೇದಾಗಿ ನಾವು ಪರಿಣಾಮಕಾರಿ ವಿದೇಶಾಂಗ ನೀತಿಯನ್ನು ಜಾರಿ ಮಾಡಬೇಕು. ನೆರೆಹೊರೆಯ ದೇಶಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರಬೇಕಾಗತ್ತೆ. ಈ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನಾವು ನಮ್ಮ ಸ್ನೇಹಿತರನ್ನು ಆಯ್ಕೆ ಮಾಡಬಹುದು, ಆದರೆ ನೆರೆಹೊರೆಯವರನ್ನು ಆಯ್ಕೆ ಮಾಡೋಕ್ಕಾಗೋದಿಲ್ಲ ಅನ್ನೋ ಮಾತನ್ನು ನಾವು ನೆನಪಿಸ್ಕೊಳ್ಬಹುದು. ನಾವು ಈ ಗಡಿ ಸಂಘರ್ಷವನ್ನು ತಡಿಬೇಕಾದ್ರೆ ಎಲ್ಲ ನೆರೆಹೊರೆಯ ದೇಶಗಳೊಂದಿಗೆ ಉತ್ತಮ ಸಂಬಂಧ ಇಟ್ಕೊಳ್ಳೋದು ಮುಖ್ಯ ಆಗುತ್ತೆ. ಆದರೆ ಯಾವುದಾದ್ರೂ ಕಾರಣದಿಂದಾಗಿ ನೆರೆಹೊರೆಯ ದೇಶಗಳೊಂದಿಗೆ ಉತ್ತಮ ಸಂಬಂಧ ಬೆಳೆಸೋಕೆ ಆಗದೇ ಇದ್ದಾಗ ನಾವು ಯಾವುದೇ ದಾಳಿಯನ್ನಾದರೂ ಎದುರಿಸೋಕೆ ನಮ್ಮ ದೇಶವನ್ನು ಸಜ್ಜಾಗಿಸ್ಬೇಕಾಗತ್ತೆ. ಭಾರತೀಯ ಸೇನೆಗೆ ಬೇಕಾದಂಥ ಎಲ್ಲ ಸುರಕ್ಷತಾ ಸವಲತ್ತುಗಳನ್ನು ನೀಡಬೇಕಾಗತ್ತೆ. ಇತರೆ ದೇಶದಿಂದ ಖರೀದಿ ಮಾಡೋದ್ರ ಜೊತೆಗೆ ನಮ್ಮ ದೇಶದಲ್ಲೇ ಯುದ್ಧ ಸಾಮಗ್ರಿಗಳನ್ನು ತಯಾರಿ ಮಾಡೋ ಕಾರ್ಯ ನಡೀಬೇಕು. ಜೊತೆಗೆ ಆಗಾಗ ಎಲ್ಲ ಯುದ್ಧ ಸಾಮಗ್ರಿಗಳ ದಕ್ಷತೆಯ ಪರೀಕ್ಷೆ ಕೂಡ ನಡೆಸ್ತಾ ಇರಬೇಕು. ಜೊತೆಗೆ ನಮ್ಮ ಯೋಧರ ಮಾನಸಿಕ ಆರೋಗ್ಯದ ಕಡೆಯೂ ಸಹ ಗಮನ ಕೊಡಬೇಕಾಗತ್ತೆ. 2022 ಬಿಡುಗಡೆಯಾದ ಸರ್ಕಾರದ ವರದಿ ಪ್ರಕಾರ 5 ವರ್ಷದ ಅವಧಿಯಲ್ಲಿ ದೇಶದಲ್ಲಿ 819 ಯೋಧರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಭಾರತದ ಪ್ರಧಾನಿಯಾದವರು ದೇಶದ ಸುರಕ್ಷತೆಗೆ ಎಷ್ಟು ಗಮನ ಕೊಡ್ತಾರೋ ಅಷ್ಟೇ ದೇಶಕ್ಕಾಗಿ ಹೋರಾಡೋ ಯೋಧರ ಆತ್ಮಹತ್ಯೆ ತಡೆಗಟ್ಟುವಲ್ಲೂ ಸಹ ಗಮನ ಕೊಡಬೇಕು. ತಾವೇನಾದರೂ ದೇಶದ ಪ್ರಧಾನಿಯಾದರೆ ಸುಮಾರು 1800 ಮಾನಸಿಕ ಆರೋಗ್ಯ ತಜ್ಞರನ್ನು ನೇಮಿಸೋದಾಗಿ ಧ್ರುವರಾಠಿ ಹೇಳಿದ್ದಾರೆ. ನಮ್ಮ ಭಾರತದ ಸೇನೆಯಲ್ಲಿ 1,200,000 ಸಕ್ರಿಯ ಯೋಧರಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ 10,000-20,000 ಮಂದಿಗೆ ಒಬ್ಬ ಮಾನಸಿಕ ಆರೋಗ್ಯ ಸಿಬ್ಬಂದಿ ಇರಬೇಕು ಅಂತ ಹೇಳಿದ್ದಾರೆ. ಆದರೆ ಯೋಧರ ಆರೋಗ್ಯ ಸ್ಥಿತಿ ಅತಿ ಮುಖ್ಯ ಆಗತ್ತೆ. ಅದರಿಂದಾಗಿ ಅಮೆರಿಕಾದಲ್ಲಿ 700 ಯೋಧರಿಗೆ ಒಬ್ಬರು ಮಾನಸಿಕ ಆರೋಗ್ಯ ಸಿಬ್ಬಂದಿಯನ್ನು ನೇಮಿಸಲಾಗತ್ತೆ. ಈ ಲೆಕ್ಕಾಚಾರದಲ್ಲಿ ನೋಡಿದಾಗ ಭಾರತದ 1,200,000 ಯೋಧರಿಗೆ 1,800 ಮಾನಸಿಕ ಆರೋಗ್ಯ ಸಿಬ್ಬಂದಿಗಳು ಬೇಕಾಗ್ತಾರೆ. ಇದರಲ್ಲಿ ಎಲ್ಲ ರೀತಿಯ ಮಾನಸಿಕ ತಜ್ಞರು ಕೂಡ ಇರ್ತಾರೆ. ಇದರಿಂದಾಗಿ 100 ಯೋಧರ ಪ್ರಾಣ ಉಳಿಸೋದು ಮಾತ್ರ ಅಲ್ಲ, 1,800 ಉದ್ಯೋಗವೂ ಸಹ ಸೃಷ್ಟಿಯಾಗತ್ತೆ. ಇದನ್ನು ಕ್ರಮೇಣ ಬೇರೆ ಬೇರೆ ರಕ್ಷಣಾ ವಿಭಾಗದ ಸಿಬ್ಬಂದಿಗಳಿಗೆ ವಿಸ್ತರಣೆ ಕೂಡ ಮಾಡಿಕೊಂಡು ಹೋಗಬಹುದು. ಇದರಿಂದಾಗಿ ಮಾನಸಿಕ ಆರೋಗ್ಯ ಸ್ಥಿತಿಯೂ ಉತ್ತಮವಾಗಿರುತ್ತೆ, ಉದ್ಯೋಗ ಸೃಷ್ಟಿಯೂ ಆಗತ್ತೆ. ನಮ್ಮ ದೇಶದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಬೇಡಿಕೆ ಹೆಚ್ಚಾಗೇ ಇದೆ, ಅಷ್ಟೇ ಪ್ರಮಾಣದಲ್ಲಿ ಪೂರೈಕೆಯೂ ಕೂಡ ಆಗ್ತಾ ಇದೆ. ಆದರೆ ಬೇಡಿಕೆ ಮತ್ತು ಪೂರೈಕೆ ನಡುವೆ ಸಮತೋಲನ ಹೊಂದಾಣಿಕೆ ಮಾಡೋದು ಮುಖ್ಯ ಆಗುತ್ತೆ. ಅದಕ್ಕಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಕ್ಕಾಗಿ ಹೆಚ್ಚು ವೆಚ್ಚವನ್ನು ಮಾಡಬೇಕಾಗತ್ತೆ. ತಾನೇನಾದರೂ ಪ್ರಧಾನಿಯಾದರೆ ಶಿಕ್ಷಣ ಬಜೆಟನ್ನು 4-5 ಪಟ್ಟು ಹೆಚ್ಚಿಸೋದಾಗಿ ಧ್ರುವರಾಠಿ ಹೇಳಿದ್ದಾರೆ. ಆದರೆ ನೀವೀಗ ಅಷ್ಟೊಂದು ಹಣ ಎಲ್ಲಿಂದ ಬರುತ್ತೆ ಅಂತ ಯೋಚಿಸಬಹುದು. ಕಾರ್ಪೊರೇಟ್ ತೆರಿಗೆ ಹೆಚ್ಚಳ ಮಾಡಿ ಕೊಂಚ ಹಣವನ್ನು ಸಂಗ್ರಹ ಮಾಡಬಹುದು. ಕೇಂದ್ರ ಸರ್ಕಾರ ಕಾರ್ಪೊರೇಟ್ ತೆರಿಗೆಯನ್ನು ಕಡಿತ ಮಾಡಿದ ಕಾರಣ ಹಣಕಾಸು ವರ್ಷ 2021 ಸರ್ಕಾರಕ್ಕೆ 1,00,000 ಕೋಟಿ ರೂಪಾಯಿ ತೆರಿಗೆ ನಷ್ಟ ಆಗಿದೆ. ಕಾರ್ಪೊರೇಟ್ ತೆರಿಗೆಯನ್ನು ಮತ್ತೆ ಮೊದಲ ಮಟ್ಟಕ್ಕೆ ಏರಿಸಿದರೆ 1,00,000 ಕೋಟಿ ರೂಪಾಯಿ ಹೆಚ್ಚಿಗೆ ತೆರಿಗೆಯನ್ನು ಪಡೆಯೋಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಶೈಕ್ಷಣಿಕ ಕ್ಷೇತ್ರಕ್ಕೆ ಬಳಕೆ ಮಾಡಬಹುದು. ಇದನ್ನು ಬಿಟ್ಟರೆ ಬಜೆಟ್ ಮರುಹಂಚಿಕೆಯಿಂದ ಕೊಂಚ ಶಿಕ್ಷಣಕ್ಕೆ ಹಣವನ್ನು ಸಂಗ್ರಹ ಕೂಡ ಮಾಡಬಹುದು. 2023-24 ಹಣಕಾಸು ವರ್ಷದಲ್ಲಿ ನಮ್ಮ ಸರ್ಕಾರ ಹೆದ್ದಾರಿಗಳನ್ನು ನಿರ್ಮಾಣ ಮಾಡೋಕ್ಕೆ 2.07 ಲಕ್ಷ ಕೋಟಿ ರೂಪಾಯಿನ ಖರ್ಚು ಮಾಡಿದೆ. ಆದರೆ NFHS ವರದಿ ಪ್ರಕಾರ 8% ಜನರು ಮಾತ್ರ ಕಾರನ್ನು ಬಳಸ್ತಾರೆ. 50% ಜನರು ಬೈಕ್, ಸ್ಕೂಟರ್, ಸೈಕಲನ್ನು ಬಳಸ್ತಾರೆ. ಬರೀ 8% ಜನರ ಸಹಾಯಕ್ಕಾಗಿ ಇಷ್ಟೊಂದು ಹಣವನ್ನು ಖರ್ಚು ಮಾಡಲಾಗ್ತಾ ಇದೆ. ಅದರ ಬದಲಾಗಿ ಈ ಹಣವನ್ನು ಶಿಕ್ಷಣಕ್ಕೆ ಖರ್ಚು ಮಾಡಬಹುದು. ನಮ್ಮ ನಗರವನ್ನು ನಾವು ಜನರಿಗಾಗಿ ಅಭಿವೃದ್ಧಿ ಮಾಡಬೇಕಾದ ಅಗತ್ಯವಿದೆಯೇ ಹೊರತು ವಾಹನಗಳಿಗಾಗಿ ಅಭಿವೃದ್ಧಿ ಮಾಡೋ ಅಗತ್ಯ ಇಲ್ಲ. ಇದರಿಂದಾಗಿ ವಾಯುಮಾಲಿನ್ಯ ಕೂಡ ಕಡಿಮೆ ಆಗುತ್ತೆ, ಬಿಸಿ ಗಾಳಿ ಕೂಡ ಕಡಿಮೆ ಆಗುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯದ ಅಭಿವೃದ್ಧಿಗೆ ಬೇಕಾದಂತಹ ಉಳಿದ ಹಣವನ್ನು ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋ ಮೂಲಕ ಸಂಗ್ರಹ ಮಾಡಬಹುದು. ಅದಕ್ಕಾಗಿ ನಮ್ಮ ದೇಶದಲ್ಲಿ 1% ಕೂಡ ಭ್ರಷ್ಟಾಚಾರ ಇರಬಾರದು. ಭ್ರಷ್ಟಾಚಾರದಿಂದಾಗಲೇ ದೇಶದಲ್ಲಿ ಹಲವಾರು ಸಾವುಗಳು ಸಂಭವಿಸಿದೆ. ಕಡಿಮೆ ಗುಣಮಟ್ಟದ ಔಷಧಿ ಮಾರಾಟ ಮಾಡೋದಕ್ಕೆ, ಮಸಾಲೆ ಪದಾರ್ಥಗಳಲ್ಲಿ ಕ್ಯಾನ್ಸರ್ಗೆ ಕಾರಣ ಆಗುವಂಥ ಕೆಮಿಕಲ್ ಬಳಸೋದಕ್ಕೆ ಭ್ರಷ್ಟಾಚಾರ ಮುಖ್ಯ ಕಾರಣ ಆಗಿದೆ. ಭ್ರಷ್ಟಾಚಾರಕ್ಕೆ ಮುಖ್ಯವಾಗಿ 3 ಕಾರಣ ಇರುತ್ತೆ. ಮೊದಲನೇ ಕಾರಣ ಚೈನ್ ಸಿಸ್ಟಮ್. ನೀವು ಯಾಕೆ ಲಂಚ ಪಡಿತೀರಿ ಅಂತ ಯಾವುದೇ ಅಧಿಕಾರಿಯ ಬಳಿ ಕೇಳಿದರೆ ಅವರ ಉತ್ತರ ನಾನು ನನ್ನ ಮೇಲಾಧಿಕಾರಿಗೆ ಪಾಲು ನೀಡಬೇಕು ಅನ್ನೋದೇ ಆಗಿರುತ್ತೆ. ಹೌದು, ಲಂಚ ಪಡೆಯುವಾಗ ವ್ಯಕ್ತಿ ತನ್ನ ಮೇಲಾಧಿಕಾರಿಗೆ ಲಂಚವನ್ನು ಪಾಲು ನೀಡಬೇಕಾಗತ್ತೆ. ಈ ಮೇಲಾಧಿಕಾರಿ ತನ್ನ ಮೇಲಾಧಿಕಾರಿಗೆ ಪಾಲು ಕೊಡಬೇಕಾಗತ್ತೆ. ಹೀಗೆ ಹೋದಾಗ ಕೊನೆಯಲ್ಲಿ ಲಂಚ ಪಡೆಯೋ ವ್ಯಕ್ತಿ CM ಅಥವಾ ಪ್ರಧಾನಿಯಾಗಿರ್ತಾನೆ. CM ಅಥವಾ ಪ್ರಧಾನಿಯಾಗೋ ನಾಯಕರು ನೀಯತ್ತು ಸರಿಯಾಗಿದ್ದರೆ ಮಾತ್ರ ಈ ಚೈನ್ ಸಿಸ್ಟಮನ್ನು ನಾವು ಕಡ್ದು ಹಾಕೋಕ್ಕೆ ಸಾಧ್ಯ ಆಗತ್ತೆ. ಭ್ರಷ್ಟಾಚಾರಕ್ಕೆ ಇನ್ನೊಂದು ಕಾರಣ ಪೊಲೀಸ್ ಅಧಿಕಾರಿ ಅಥವಾ ಇತರೆ ಉದ್ಯೋಗಿಗಳಿಗೆ ಇರುವಂಥ ಕೆಲಸದ ಒತ್ತಡ ಮತ್ತು ಕಡಿಮೆ ವೇತನ.
ನಮ್ಮ ದೇಶದಲ್ಲಿ ಪೊಲೀಸರನ್ನ ದಿನದ 14-15 ಗಂಟೆ ದುಡಿಸಲಾಗತ್ತೆ, ಆದರೆ ವೇತನ ಮಾತ್ರ ಸರಿಯಾಗಿ ಸಿಕ್ಕೋದಿಲ್ಲ. ಹಲವಾರು ರಾಜ್ಯಗಳಲ್ಲಿ ಅಗತ್ಯವಿರುವಷ್ಟು ಪೊಲೀಸ್ ಅಧಿಕಾರಿಗಳ ನೇಮಕಾತಿಯೂ ಆಗಿಲ್ಲ. ಪೊಲೀಸರ ಸಂಖ್ಯೆ ದುಪ್ಪಟ್ಟು ಮಾಡೋದೇ ಇದಕ್ಕೆ ಪರಿಹಾರ. ಇನ್ನು ಕೋರ್ಟ್ ಮತ್ತು ನ್ಯಾಯಾಧೀಶರ ಸ್ಥಿತಿಯೂ ಹಾಗೇ ಇದೆ. ನ್ಯಾಯಾಧೀಶರ ಮೇಲೆ ಹೊರೆ ಹೆಚ್ಚಾಗಿದೆ. ಭಾರತದ ಮಾಜಿ ಮುಖ್ಯ ನ್ಯಾಯಾಧೀಶರು ತಮ್ಮ ಭಾಷಣವೊಂದರಲ್ಲಿ ಈ ಓವರ್ ಬರ್ಡನ್ ಬಗ್ಗೆ ಮಾತಾಡ್ತಾ ಅತ್ತಿದ್ರು ಕೂಡ. ಇನ್ನು ಮೂರನೇ ಕಾರಣ, ಇದು ಸಣ್ಣ ಸಮಸ್ಯೆ. ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡೋ ಮೊದಲೆರಡು ಕಾರಣಗಳಿಗೆ ಪರಿಹಾರ ಹುಡುಕಿದ್ರೆ ದುರಾಸೆ ಅನ್ನೋ ಮೂರನೇ ಕಾರಣ ತಾನಾಗಿಯೇ ಕಡಿಮೆ ಆಗುತ್ತೆ. ಇನ್ಯಾವುದೇ ಪ್ರಕರಣದ ತನಿಖೆಯು ದಕ್ಷವಾಗಿ ನಡಿಬೇಕಾದ್ರೆ ರಾಜ್ಯ ಮಟ್ಟದಲ್ಲಿ ತನಿಖಾ ಸಂಸ್ಥೆಯನ್ನ ರಚಿಸೋದು ಸಹ ಮುಖ್ಯ ಆಗುತ್ತೆ. ಈ ಎಲ್ಲ ಕ್ರಮಗಳಿಂದಾಗಿ ದೇಶದಲ್ಲಿ ಸಾಕಷ್ಟು ಬದಲಾವಣೆ ಆಗಲಿದೆ. ದೇಶದ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ, ಪೊಲೀಸರಿಗೆ ಉತ್ತಮ ವೇತನ ಲಭ್ಯವಾಗುತ್ತೆ. ಉತ್ತಮ ಆರೋಗ್ಯ ಚಿಕಿತ್ಸೆ ಸಿಗುತ್ತೆ. ಆರೋಗ್ಯ ಜೀವ ವಿಮೆ ಲಭ್ಯವಾಗುತ್ತೆ. ಎಲ್ರಿಗೂ 8 ಗಂಟೆ ಕೆಲಸದ ಅವಧಿಯನ್ನು ಸೆಟ್ ಮಾಡಲಾಗತ್ತೆ. ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಲಾಗತ್ತೆ. ಭ್ರಷ್ಟಾಚಾರ ನಿರ್ಮೂಲನೆಯಾಗತ್ತೆ. ಇದರಿಂದಾಗಿ ದೇಶದ ಪ್ರತಿ ಜನರ ಮನಸ್ಸಲ್ಲೂ ಪೊಲೀಸರ ಮೇಲೆ ಗೌರವ ಹುಟ್ಟುತ್ತೆ. ಬಡವಾಗ್ಲಿ ಶ್ರೀಮಂತ ಆಗಲಿ, ಯಾವುದೇ ವ್ಯಕ್ತಿಯ ಬಳಿ ಪೊಲೀಸರು ಸರ್ ಅಥವಾ ಮೇಡಮ್ ಅಂತ ಸಂಬೋಧಿಸಿ ಮಾತನಾಡುವಂಥ ವ್ಯವಸ್ಥೆಯನ್ನು ತರಬೇಕು. ಈ ರೀತಿಯ ವ್ಯವಸ್ಥೆ ಬಂದರೆ ಪೊಲೀಸರ ಮೇಲೆ ಇರೋ ಗೌರವ ಇನ್ನೂ ಹೆಚ್ಚಾಗುತ್ತೆ. ಇನ್ನು ಲೈಂಗಿಕ ಕಿರುಕುಳ ಅತ್ಯಾಚಾರಕ್ಕೆ ಸಂಬಂಧಿಸಿದ ಮೈಂಡ್ ಸೆಟ್ಟನ್ನು ಕೂಡ ಬದಲಾವಣೆ ಮಾಡೋ ಅವಶ್ಯಕತೆ ಇದೆ. ಮಹಿಳೆಯರನ್ನು ವಸ್ತುವಾಗಿ ನೋಡುವ ಮನಸ್ಥಿತಿ ಬದಲಾಗೋದು ಅತಿ ಅವಶ್ಯಕ ಕೂಡ. ಹಾಗಂತ ಮಹಿಳೆಯರನ್ನ ತುಚ್ಛೀಕರಿಸುವಂಥ ಆನಿಮಲ್ನಂತಹ ಸಿನಿಮಾ, ಬಾದ್ಶಾ, ಹನಿ ಸಿಂಗ್ರಂಥ ಸಿಂಗರ್ಗಳಿಗೆ ಬ್ಯಾನ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ವಾಕ್ ಸ್ವಾತಂತ್ರ್ಯಕ್ಕೂ ಬೆಲೆ ಕೊಡಬೇಕಾಗತ್ತೆ. ಆದರೆ ಮಹಿಳೆಯರನ್ನು ತುಚ್ಛೀಕರಿಸುವಂಥ ಹಾಡುಗಳನ್ನು ಹಾಡಬೇಡಿ, ಸಿನಿಮಾಗಳನ್ನು ಮಾಡಬೇಡಿ ಅಂತ ಮನವಿ ಮಾಡ್ಬೋದಷ್ಟೆ. ಇದಕ್ಕಾಗಿ ಶಾಲೆಗಳಲ್ಲಿ ಲಿಂಗ ಸೂಕ್ಷ್ಮತೆ ಬಗ್ಗೆ ತರಬೇತಿ ನೀಡೋದು ಸಹ ಮುಖ್ಯ ಆಗುತ್ತೆ. ಬಾಲ್ಯದಲ್ಲೇ ಮಕ್ಕಳಿಗೆ ಲಿಂಗ ಸೂಕ್ಷ್ಮತೆ ಬಗ್ಗೆ ತಿಳಿಸಿದರೆ ಯುವಕರಾದ ಬಳಿಕ ಮಹಿಳೆಯರನ್ನು ಕೀಳಾಗಿ ಕಾಣುವ ಮನಸ್ಥಿತಿ ಅವರಲ್ಲಿ ಇರೋದಿಲ್ಲ. ಹಾಗೇನೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಮಟ್ಟ ಹಾಕೋಕೆ ತಕ್ಕ ಕ್ರಮವೂ ಸಹ ಅಗತ್ಯ ಆಗತ್ತೆ. ಈ ಎಲ್ಲ ಮುನ್ನೆಚ್ಚರಿಕೆ ಮತ್ತು ಸುರಕ್ಷತಾ ಕ್ರಮಗಳ ಮೂಲಕ ನಾವು ಭಾರತೀಯರಿಗೆ ಸುರಕ್ಷಿತವಾಗಿರುವಂಥ ದೇಶವನ್ನು ಕಟ್ಟೋಕೆ ಮಾತ್ರ ಅಲ್ಲ, ಪ್ರತಿ ವಿದೇಶಿಗರಿಗೂ ಸಹ ಸುರಕ್ಷಿತವಾಗಿರುವ ದೇಶವನ್ನು ಕಟ್ಟಬಹುದು. ಈ ಸೊಲ್ಯೂಷನ್ಗಳು ನಿಮಗೆ ಪ್ರಾಕ್ಟಿಕಲ್ ಅಂತ ಅನಿಸ್ತೇ ಇರ್ಬೋದು, ಆದರೆ ಇದರಲ್ಲಿ ಯಾವುದೂ ಕೂಡ ಈ ಹಿಂದೆ ಪ್ರಯೋಗ ಆಗದೇ ಇರುವಂಥ ಸೊಲ್ಯೂಷನ್ಗಳು ಅಲ್ವೇ ಅಲ್ಲ. 1965 ಸಿಂಗಾಪುರದ ಸ್ಥಿತಿ ಅತೀ ಕೆಟ್ಟದಾಗಿತ್ತು. ಆದರೆ ಈಗ ಗ್ಲೋಬಲ್ ಫೀಸ್ ಇಂಡೆಕ್ಸ್ನಲ್ಲಿ 2024 ಪಟ್ಟಿಯಲ್ಲಿ ಸಿಂಗಾಪುರ 5ನೇ ಸ್ಥಾನದಲ್ಲಿದೆ. ಸಿಂಗಾಪುರ ಈ ರೀತಿ ಬೆಳವಣಿಗೆ ಕಾಣುತ್ತೆ ಅಂತಂದರೆ ನಾವು ಭಾರತವನ್ನು ಕೂಡ 1 ದೇಶವನ್ನಾಗಿ ಮಾಡಬಹುದು. ಸೊ ವೀಕ್ಷಕರೇ, ನೋಡಿದ್ರಲ್ವಾ ಧ್ರುವರಾಠಿ ಅವರ ಪ್ರಧಾನಿಯಾಗಿ ಮಾಡಬೇಕಾದಂಥ ಕಾರ್ಯಗಳ ಕನಸು ಹೇಗಿದೆ ಅಂತ. ನಿಜಕ್ಕೂ ಒಬ್ಬ ಪ್ರಧಾನಿ ದ್ವೇಷ ಭಾಷಣ, ಧರ್ಮ ಆಧಾರಿತ ರಾಜಕೀಯ ಮಾಡೋ ಬದಲಾಗಿ ದೇಶದ ಬೆಳವಣಿಗೆಗಾಗಿ, ದೇಶದ ಸುರಕ್ಷತೆಗಾಗಿ ಇಂಥ ಕ್ರಮಗಳನ್ನು ಕೈಗೊಳ್ಳೋದು ಅತಿ ಅಗತ್ಯ ಆಗಿದೆ. ಇದರಿಂದಾಗಿ ನಮ್ಮ ದೇಶ ಸುರಕ್ಷಿತವಾಗಿರೋದು ಮಾತ್ರ ಅಲ್ಲ, ದೇಶದ ಅಭಿವೃದ್ಧಿಯೂ ಸಹ ಆಗತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.